मंगला ಸಹಿಸೋಕೆ ಶಕ್ತಿ ಇಲ್ಲ ಅಂತ ಅನ್ಸೋಕ್ ಶುರುವಾಗಿದೆ ಚನ್ನಕ್ಕ. ಮೊದ್ಲೆಲ್ಲ ಪೊಲೀಸ್ ಅಪ್ಪನ ಆನಂದಕ್ಕೋಸ್ಕರ ಯಾವ ತ್ಯಾಗ ಬೇಕಿದ್ರು ಮಾಡಬಹುದು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಕಾರಣ ಸಂಸಾರ ಶುರು ಆಗ್ತಾ ಇದ್ದಿದ್ದು ಚೆನ್ನಕ್ಕ. ಆದ್ರೆ ಈಗ ಮನಸ್ಸಿಗೆ ಒತ್ತಡ ಆಗ್ತಿದೆ ಚೆನ್ನಕ್ಕ. ಆ ಒತ್ತಡನ ಇನ್ನಷ್ಟು ಜಾಸ್ತಿ ಮಾಡಿಕೊಂಡು ಮನಸ್ಸಲ್ಲಿ ನರ್ಕ ಅನುಭವಿಸೋದಕ್ಕಿಂತ ಎಲ್ಲಾದ್ರೂ ದೂರ ಹೋಗಿ ಒಬ್ಬಂಟಿಯಾಗಿ ತನ್ನ ಪೊಲೀಸ್ ಅಪ್ಪ ನೆನಪಲ್ಲಿ ಬದುಕ್ ಬಿಡ್ಬೇಕು ಅನಿಸ್ತಿದೆ. ಏನ್ ಮಂಗಳಗುರಮ್ಮ, ಏನ್ ಹೇಳಕತ್ತೀಯವ್ವ ನೀನು? ನಮ್ ಸಾಹೇಬ್ರನ್ ಬಿಟ್ಟು ಹೊರಟೋಗ್ತೀಯ? ಮತ್ತಿನ್ನೇನಣ್ಣ, ಅವ್ರು ನನಗಲ್ಲ ಅಂತ ಗೊತ್ತಾದ್ಮೇಲೋ ಅವ್ರಿಗೋಸ್ಕರ ಕಾಯ್ತಾ ಕೂರೋದ್ರಲ್ಲಿ ಏನಾದ್ರೂ ಅರ್ಥ ಇದ್ಯಾ? ಅದಕ್ಕೆ ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಅವ್ರನ್ನ ಬಿಟ್ಕೊಡೋದ್ ಬಿಟ್ಟು ನನಗಿನ್ನೇನು ಉಳಿದಿಲ್ಲ ಅಣ್ಣ. ನನ್ನ ಬದುಕಿಷ್ಟೇ, ಬದುಕಿನ ಸುತ್ತ ಒಂದು ಗೆರೆ ಹಾಕೊಂಡು ಅದರಲ್ಲೇ ಬದುಕೋದು ಬದುಕಲ್ಲಮ್ಮ, ನಾಟಕ. ಎರಡಕ್ಕೂ ಏನು ದೊಡ್ಡ ವ್ಯತ್ಯಾಸ ಇಲ್ಲಣ್ಣ. ಕೆಲವ್ರು ಅದನ್ನ ಬದುಕು ಅನ್ಕೊಂಡು ಬದುಕ್ತಾರೆ, ಇನ್ ಕೆಲವರು ನಾಟಕ ಅನ್ಕೊಂಡು ಬದುಕ್ತಾರೆ ಅಷ್ಟೇ. ಮಂಗಳಗೌರಮ್ಮ, ಈಗಲೂ ಕಾಲ ಮಿಂಚಿಲ್ಲವ. ನೀನು ಊರು ಬಿಟ್ಟು ಹೋಗ್ತೀನಿ ಅನ್ನೋ ನಿರ್ಧಾರದಿಂದ ಆಚೆ ಬಾರವ. ಸಾಹೇಬ್ರಿಗೆ ಯಾವತ್ತೋ ಒಂದ್ ದಿವಸ ನೀನ್ ನೆನಪು ಬರುತ್ತೆ, ಆಗ ಸ್ನೇಹಕ್ಕನ ಜೊತೆ ಮದುವೆ ಆಗಿ ಎಷ್ಟೋ ವರ್ಷ ಕಳೆದಿರುತ್ತೆ ಅಣ್ಣ. ಅವ್ರಿಗೂ ಮಕ್ಳು ಮರಿ ಅಂತ ಆಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೂ ಅವಳ ನೆನಪು ಯಾಕೆ ಬದುಕಿದೆ ಅಂತ ಪೊಲೀಸ್ ಅಪ್ಪನಿಗೆ ತೋಚುತ್ತೆ ಅಣ್ಣ.